ಸರ್, ನಿಮ್ಮ ಕಾರ್ಯಕರ್ತರ ಸಂದೇಶ ಏನಂದ್ರೆ, ನಮ್ಮ ಓಟ್ಗಳು ಕಡಿಮೆ ಆಗಿಲ್ಲ, ಕೆಲವು ಸೀಟ್ಗಳನ್ನ ನಾವು ಸೋತಿರ್ಬೋದು, ಆದ್ರೆ ಈ ರೀತಿಯಾದ ತೀರ್ಮಾನ ತಗೊಳ್ಳೋದ್ರಿಂದ ಪ್ರಾದೇಶಿಕ ಪಕ್ಷದ ಮೇಲೆ ಹೊಡೆತ ಬೀಳ್ತದೆ, ನಮ್ಮ ಧೈರ್ಯ ಕುಂದಿದಂತಾಗ್ತದೆ ಅಂತ ಹೇಳಿ. ಯಾರು ನಿಮ್ಮ ಪಕ್ಷದ ಕಾರ್ಯಕರ್ತರು? ಯಾರು ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತರು? ಅದಕ್ಕೋಸ್ಕರಲೇ ನಾಳೆ ಸಭೆ ಕರೆದಿದ್ದೆ. ಎಲ್ಲ ವಿಷಯಗಳನ್ನ ಕಾರ್ಯಕರ್ತರ ಮುಂದೆ ಇಡ್ತೇವೆ, ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ ನೋಡಿ. ಇವೆಲ್ಲ ಅದಕ್ಕೆ ನಾನು ಹೇಳಿದ್ದು, ಪ್ರಾಥಮಿಕ ಹಂತದ ಚರ್ಚೆಗಳು, ದೇವೇಗೌಡರು ಒಪ್ಪಿದ್ದಾರೋ ಒಪ್ಪಿಲ್ವೋ ಇದೆಲ್ಲ ನಾಳೆ ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ. ಆಶಾದಾಯಕ ಬೆಳವಣಿಗೆ ಆಗಿದೆ ಸರ್ ಇದರಲ್ಲಿ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಹಿತ, ಒಂದೇ ನಿಮಿಷ, ರಾಜ್ಯದ ಹಿತದೃಷ್ಟಿ, ರಾಜ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಕೆಟ್ಟ ಸರ್ಕಾರದ ಹಿನ್ನೆಲೆ, ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನಗಳಾಗ್ತವೆ. ಅದರಿಂದ ಸ್ವಲ್ಪ ಸಮಯ ಕಾರಣ ಆ ಥರ ಇಲ್ಲ ನನಗೇನು, ನಾನೇನು ಆತುರವಾಗಿಲ್ಲ. ಒಂದು ಇಲ್ಲಿಯ ರಾಜ್ಯದಲ್ಲಿ ನಡೀತಿರತಕ್ಕಂಥ ಇಂಥ ಒಂದು ಕೆಟ್ಟ ಆಡಳಿತ, ಎರಡೇ ತಿಂಗಳಿಗೆ ಜನ ಏನು ಬೇಸತ್ತಿದ್ದಾರೆ, ಅದಕ್ಕೆ ಕೆಲವು ನಿರ್ಣಯಗಳು ಮಾಡಬೇಕಾಗುತ್ತೆ. ಮಾಡೋಣ. ಜೆ ಡಿ ಎಸ್ ಆಗಿ ದೃಢವಾಗಿ ನಿಲ್ತದೆ ಸರ್, ಬನ್ನಿ, ಟೈಮ್ ಇದೆ.